ಹಾಯ್ ಹಲೋ ನಮಸ್ಕಾರ, ಕರಾವಳಿ ಮಲ್ನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಳಲೆನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದರ ಜೊತೆಗೆ ಕಳಲೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಸಾಕಷ್ಟು ಹೊಸ ಸಸ್ಯಗಳು ಹುಟ್ಟಿಕೊಳ್ಳುತ್ತವೆ. ಅವು ತಮ್ಮ ಬಣ್ಣ ಹಾಗೂ ವಿಶೇಷತೆಯಿಂದ ಪ್ರಕೃತಿಯಲ್ಲಿ ಹೊಸತನವನ್ನು ಮೂಡಿಸುವುದು. ಅಂತಹ ಸಸ್ಯಗಳಲ್ಲಿ ಕಳಲೆಯೂ ಒಂದು. ಬಿದಿರಿನ ಪುಟ್ಟ ಪುಟ್ಟ ಸಸಿಗಳಿಗೆ ಕಳಲೆ ಎಂದು ಕರೆಯುತ್ತಾರೆ. ಕಳಲೆ ಸೀಸನಲ್ ಫುಡ್, ಇದು ನಮಗೆ ಮಳೆಗಾಲದಲ್ಲಿ ಮಾತ್ರ ಸಿಗುವ ಆಹಾರ. ಬೇರೆ ಸಮಯದಲ್ಲಿ ಇದನ್ನು ತಿನ್ನುವುದು ಆರೋಗ್ಯಕರವಲ್ಲ. ಸೀಸನಲ್ ಆಹಾರ ತಿನ್ನುವುದರಿಂದ ಆ ಸೀಸನ್ಗೆ ಅಗತ್ಯವಿರುವ ಪೋಷಕಾಂಶಗಳು ಸಿಗಲಿದೆ. ಕಳಲೆ ತಿನ್ನುವುದರಿಂದ ಮೈ ಬೆಚ್ಚಿಗೆ ಇರುತ್ತದೆ. ಮಳೆಗಾಲದಲ್ಲಿ ಬೆಚ್ಚಗಿನ ಆಹಾರ ಸೇವಿಸಬೇಕು. ಅಲ್ಲದೆ ಮಳೆಗಾಲದಲ್ಲಿ ಕಾಯಿಲೆ ತಡೆಗಟ್ಟುವ ಪೋಷಕಾಂಶಗಳು ಇದರಲ್ಲಿದೆ. ಕಳಲೆಯನ್ನು ತಿನ್ನುವಾಗ ಎಚ್ಚರ ವಹಿಸಬೇಕು. ಇದನ್ನು ಹೇಗೆ ಬಳಸಬೇಕು ಎಂದು ತಿಳಿದು ಬಳಸಬೇಕು. ಹೀಗೆ ಕ್ಲೀನ್ ಮಾಡಿದಂಥ ಕಳಲೆಯನ್ನು 3 ದಿನ ನೀರಿನಲ್ಲಿ ಹಾಕಿಡಬೇಕು. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಕನಿಷ್ಠ ಪಕ್ಷ ಬೆಳಿಗ್ಗೆ ರಾತ್ರಿ ಆದರೂ ಅದರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಕಳಲೆ ತಿನ್ನುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ. ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಕಳಲೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯಲು ಸಹಾಯಕಾರಿ ಆಗಿದೆ. ಇದನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ತಡೆಗಟ್ಟಬಹುದು. ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಸಾಂಕ್ರಾಮಿಕ ಮತ್ತು ಬ್ಯಾಕ್ಟೀರಿಯಾ ಸೋಂಕಿನಿಂದ ನಮ್ಮನ್ನು ದೂರವಿರಿಸುತ್ತದೆ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ಇದು ಖಾದ್ಯಕ್ಕೆ ವಿಶಿಷ್ಟವಾದ ಪರಿಮಳ ನೀಡುತ್ತದೆ. ಕರಾವಳಿ ಭಾಗದಲ್ಲಿ ಇದನ್ನು ಕಣಿಲೆ, ಕೀರ್ಲ್ ಎಂತಲೂ ಕರೆಯುತ್ತಾರೆ. ಮಲೆನಾಡಿನಲ್ಲಿ ಇದನ್ನು ಕಳಲೆ ಎಂದು ಕರೆಯುತ್ತಾರೆ. ಬಿದಿರಿನ ಗುಡ್ಡಗಾಡು ಹೊಂದಿರುವವರಿಗಂತೂ ಇದು ಕಳಲೆಯ ಪರ್ವಕಾಲ. ಕಳಲೆ ಅಂದರೆ ಎಳೆಯ ಬಿದಿರು ಅಥವಾ ಬಿದಿರಿನ ಚಿಗುರು. ಹಳ್ಳಿಗಳ ಕಡೆ ಮಳೆಗಾಲದಲ್ಲಿ ಸಿಗುವ ಬಿದಿರನ್ನು ತಪ್ಪದೇ ನಿತ್ಯದ ಅಡಿಗೆಯಲ್ಲಿ ಬಳಸುತ್ತಾರೆ. ಇದರಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫೈಬರ್, ಖನಿಜ ಹೇರಳವಾಗಿದೆ. ನಮ್ಮ ದೇಹಕ್ಕೆ ಸೋಕುವ ವೈರಸ್ಗಳ ವಿರುದ್ಧ ಹೋರಾಡುತ್ತದೆ. ಇನ್ನೇಕೆ ತಡ ಫ್ರೆಂಡ್, ಇವತ್ತೇ ಹೋಗಿ ಕಳಲೆಯನ್ನು ತಂದಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಒಳ್ಳೆ ರೆಸಿಪಿಯನ್ನು ತೋರಿಸ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫ್ರೆಂಡ್ಸ್.